ಇನ್ನೂ ಒಂದು ಕ್ವಶನ್ ಇದೆ, ಇದನ್ನು ಮೇನ್ ಕ್ಯಾಲ್ಕುಲೇಟ್ ಮಾಡಿ ಅಂತಾನೆ ಕೇಳಿದ್ದಾರೆ. ಬಟ್ ಇದು ಕೂಡ ಕಂಟಿನ್ಯೂಸ್ ಇರುತ್ತೆ, ಬಟ್ ಪ್ರಾಬ್ಲಮ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಫೈಂಡ್ ದ ಮೇನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಆಫ್ ವೇಜಸ್ ಆಫ್ ಲೇಬರ್ಸ್ 650 ಲೇಬರ್ಸ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಇಲ್ಲಿ ನೋಡಿ, ವೇಜಸ್ ಅಬೌಟ್ 10, ಅಬೌಟ್ 20, ಅಬೌಟ್ 30, ಅಬೌಟ್ 40, ಅಬೌಟ್ 50, ಅಬೌಟ್ 60, ಅಬೌಟ್ 70, ಅಬೌಟ್ 80 ಅಂತ. ನಮ್ಗೆ ಇಷ್ಟು ದಿನ ಎಂತ ಮಾಡಿದ್ವಿ ಅಂದ್ರೆ 0 to 10, 10 to 20 ಅಂತ ಕೊಟ್ಟಿದ್ವಿ. ಹೌದಾ? ಆವಾಗ ಮಾಮೂಲಿಯಾಗಿ ಫ್ರೀಕ್ವೆನ್ಸಿ ಕೊಡೋದು, ಸಿಂಪಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಡೋದು. ಆದ್ರೆ ಈ ತರ ಅಬೌಟ್ 10, ಅಬೌಟ್ 30, ಅಬೌಟ್ 20 ಈ ತರ ಕೊಟ್ಟಾಗ ನಮ್ ಕೊಟ್ಟಿರ್ತಕ್ಕಂಥ ಫ್ರೀಕ್ವೆನ್ಸಿ ಕೂಡ ಏನಾಗಿರಲ್ಲ, ಸಿಂಪಲ್ ಆಗಿ ಇರೋದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡಂದ್ರೆ ಫಸ್ಟ್ ಇದನ್ನ ರೀರೈಟ್ ಮಾಡ್ಕೋಣ. ನೋಡಿ, ಡಿಫರೆನ್ಸ್ ಓಕೆನಾ, ಕ್ಲಾಸ್ ಇಂಟರ್ವಲ್ ಡಿಫರೆನ್ಸ್ 10, 20, 30, 40, 10 ಇರೋದ್ರಿಂದ ನಾನೇನ್ ಮಾಡ್ತೀನಿ ಅಂದ್ರೆ ಈ ಕ್ಲಾಸ್ ಇಂಟರ್ವಲ್ ನ 0 to 10 ಓಕೆನಾ, 0 to 10 ಮಾಡಲ್ಲ. ಯಾಕೆಂದ್ರೆ ಅಬೌಟ್ 10 ಅಂತ ಹೇಳಿದ್ದಾರೆ. ಕರೆಕ್ಟಾ? ಅಬೌಟ್ 10 ಅಂದ್ರೆ ಏನು, 10 ಇಂಟು ಅಬೌ ಅಂದ್ರೆ 10 to 20. ಕರೆಕ್ಟಾ? 20 to 30, 30 to 40, 40 to 50, 50 to 60, 60 to 70, 70 to 80, 80 and above ಅಂತ ಅನ್ಕೋತೀನಿ. 80 and above ಅಂದ್ರೆ ಯೂಶಲಿ 90 ಆಗುತ್ತೆ, ನಾವು ಅಬೌವ್ ಇರೋದ್ರಿಂದ 90 and above ಅಂತ ಬರೆಯೋಣ. ನೋಡ್ಬೇಕು, ಇದೇ ಇಂಪಾರ್ಟೆಂಟ್ ಪಾಯಿಂಟ್, ಬರ್ಕೊಳಕ್ ಹೋಗ್ಬೇಡಿ, ನೋಡ್ಕೊಡಿ. ಈಗ ಇದು ನಾರ್ಮಲ್ ಫ್ರೀಕ್ವೆನ್ಸಿ ಅಂತೂ ಖಂಡಿತ ಇಲ್ಲ ಓಕೆನಾ, ನಾರ್ಮಲ್ ಫ್ರೀಕ್ವೆನ್ಸಿ ಇಲ್ಲ, ಇದು ಅಬೌವ್ ಅಂತ ಹೇಳಿದ್ದಾನೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ಫ್ರೀಕ್ವೆನ್ಸಿ ಮಾಡ್ಬೇಕಾದ್ರೆ ಈ 650 ಇದಲ್ವಾ, ಈ 650 ನ 500 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ, 650 ಮೈನಸ್ 500 ಎಷ್ಟು, 150 ಬರುತ್ತೆ. ಕರೆಕ್ಟಾ? 500 ಮೈನಸ್ 425 ಎಷ್ಟು ಬರುತ್ತೆ, 75 ಬರುತ್ತೆ. 425 ಮೈನಸ್ 375 ಎಷ್ಟು ಬರುತ್ತೆ, 50 ಬರುತ್ತೆ. 375 ಮೈನಸ್ 300 ಎಷ್ಟು, 75. 300 ಮೈನಸ್ 275 25. 275 ಮೈನಸ್ 250 25. 250 ಮೈನಸ್ 100 150. ಲಾಸ್ಟ್ 100 ಇರುತ್ತಲ್ವಾ, ಅದನ್ನ ಹಾಗೆ ಲಾಸ್ಟ್ 100 ಏನ್ ಮಾಡ್ಬೇಕು, ಹಾಗೆ. ಈಗ ಇದನ್ನ ಟೋಟಲ್ ಮಾಡಿ ನಿಮ್ಗೆ ಎಕ್ಸಾಕ್ಟ್ಲಿ 650 ಬರುತ್ತಾ ಚೆಕ್ ಮಾಡಿ ಓಕೆನಾ. ನಾವು ಹ್ಯಾಗೂ ನೋಸ್, ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಫಾರ್ಮುಲಾ ಹಾಕಿದ್ದೀವಿ, ಸ್ಟೆಪ್ ಡಿವಿಯೇಷನ್ ಮೆಥಡ್ ಎಲ್ಲ ಮಾಡ್ಕೋಣ. ಇಲ್ಲ ಸರ್, ನಾನು ಸಿಂಪಲ್ ಆಗಿ ಹೋಗ್ತೀನಿ ಅಂದ್ರೆ ಸಿಂಪಲ್ ಆಗೂ ಮಾಡಬಹುದು, ಬಟ್ ಈ ಮೆಥಡ್ ಅಲ್ಲಿ ಹೋಗಿ ತುಂಬಾ ಯೂಸ್ ಆಗುತ್ತೆ ನಿಮಗೆ ಓಕೆನಾ. ಸೊ ಈಗ ಫಸ್ಟ್ ಏನ್ ಮಾಡ್ಬೇಕು, ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಮಿಡ್ ಪಾಯಿಂಟ್ ಅಂತ ಹೇಳಿದ್ರೆ 10 + 20 / 2 ಅವ್ರಪ್ಪ ಜೀವನ್, 10 + 20 / 2 ಅಂದ್ರೆ 10, 20, 30. 30 ಅರ್ಧ ಎಷ್ಟು, 30 ಅಲ್ಲಿ ಆಫ್ 15, ಹಾಗೆ 15 ಅಲ್ಲಿ ಆಫ್ 25, 70 ಅಲ್ಲಿ ಆಫ್ 35, 45, 55, 65, 75, 85 ಓಕೆನಾ. ಈಗ 1, 2, 3, 4, 5, 6, 7, 8 ಇದೆ. 8 ಇರೋದ್ರಿಂದ ಇಲ್ಲ 45 ತಗೊಳ್ಳಿ, ಇಲ್ಲ 55 ತಗೊಳ್ಳಿ, ಯಾವ್ದು ತಗೊಳ್ತೀರಾ, ಅಸ್ಯೂಮ್ ಮೀನು 45 ಹೋಗ್ತೀರಾ, ಓಕೆ ನೋ ಪ್ರಾಬ್ಲಮ್. ಈಗ ನನಗೆ ಡಿವಿಯೇಷನ್ ಮಾಡಿದಾಗ ಎಕ್ಸ್ ಮೈನಸ್ ಎ ಮಾಡಿದಾಗ ಇಲ್ಲಿ ಎ ವ್ಯಾಲ್ಯೂ 45 ಅಂತ ಅನ್ಕೊಂಡಿದ್ದೀನಿ. ಕರೆಕ್ಟಾ? ಅಸ್ಯೂಮ್ ಮೀನ್ ಅಂತ ಅನ್ಕೊಂಡು 15 ಮೈನಸ್ 45 ಅಂದ್ರೆ ಮೈನಸ್ 20, ಮೈನಸ್ 30. ಕರೆಕ್ಟ್ ಅಲ್ವಾ? ಮೈನಸ್ 20, ಮೈನಸ್ 10, 0, ಪ್ಲಸ್ 10, ಪ್ಲಸ್ 20, ಪ್ಲಸ್ 30, ಪ್ಲಸ್ 40. ಈಗ ಇದನ್ನೇನು ಟೋಟಲ್ ಮಾಡಕ್ ಹೋಗ್ಬಿಡಿ, ಎಫ್ ಇಂಟು ಡಿ ಡ್ಯಾಶ್ ಮಾಡ್ಕೋಣ. ಡಿ ಡ್ಯಾಶ್ ಮಾಡೋದು ತುಂಬಾ ಈಸಿ, ಜೀರೋಗಳೆಲ್ಲ ಹೊಡೆದಾಕಿದ್ರೆ ಮೈನಸ್ 3, ಮೈನಸ್ 2, 1, 2, 3, 4. ಈಗ ಎಫ್ ಡಿ ಡ್ಯಾಶ್ ಮಾಡ್ಕೋಣ, 150 × 3 ಅಂದ್ರೆ 450. ಇಲ್ಲಿ ಪ್ಲಸ್ ಮೈನಸ್ ಅಂದ್ರೆ ಮೈನಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 75, 2 = 150, 51 = 50, 0, 25, 50, 450, 400. ಕರೆಕ್ಟ್ ಏನಪ್ಪ? ಈಗ ನಾವೇನ್ ಮಾಡ ಅಂದ್ರೆ
ಪ್ಲಸ್ ಟೋಟಲ್ ಮಾನ ಟೋಟಲ್ ಮಾಡಿದ್ರೆ 12 1 ಕ್ಯಾರೀಸ್ 925 ಪ್ಲಸ್ ಇದು 500 650 ಮೈನಸ್ 275 ಬರ್ತಾ ಇದೆ ಪ್ಲಸ್ 275 ಕರೆಕ್ಟಾ ಈಗ ಅಸ್ಯೂಮ್ಡ್ ಮೀನ್ ಎಷ್ಟು ಅನ್ಕೊಂಡಿದ್ದೇವಪ್ಪ 45 ಎಫ್ ಟಿ ಡ್ಯಾಶ್ ಇಸ್ 275 ಡಿವೈಡೆಡ್ ಬೈ 650 ಇಂಟು 10 ಯಾಕೆಂದ್ರೆ ಡಿಫರೆನ್ಸ್ ಆಫ್ ಕ್ಲಾಸ್ ಅಂತ ತಗೊಳ್ಳಿ 10 ಬರ್ತಾ ಇದೆ ಈಗ 45 ಹಾಗೆ ಉಳಿಸ್ಕೊಡಿ ಓಕೆನಾ ನೋಡಿ 2750 ಡಿವೈಡೆಡ್ ಬೈ 650 2750 ಡಿವೈಡೆಡ್ ಬೈ 650 4.23 ಅಲ್ಲಿಗೆ 45 ಪ್ಲಸ್ 4.23 ಅಂದ್ರೆ 49.23 ಇದನ್ನೇ ನಾವು ಮೀನ್ ಅಂತ ಕರಿತೀವಿ ಓಕೆನಾ ಯಾವ್ದಪ್ಪ ಅದೇ 275 ಇಂಟು 10 ಅಂದ್ರೆ 2750 ಆಗುತ್ತೆ ಅನ್ಮಾಗುದು ಓಕೆನಾ ಮಾಡ್ತೀರಾ ಏಟಿ ಅಂಡ್ ಅಬೌವ್ ಏನು ಸರ್ ಮಿಡ್ವ್ಯಾಲ್ಯೂ 80 ಪ್ಲಸ್ 90 ಡಿವೈಡೆಡ್ ಬೈ 2 ಕರೆಕ್ಟ್ ಆಗಿದೆ ಸರ್ 80 ಅಂಡ್ ಅಬೌವ್ 90 ಬರೀಬಹುದು